ನಮ್ಮ ಐಸಿಬಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ. ರಾಜ್ಯದಲ್ಲಿ ಕೊರೋನಾ ಸೋಂಕು ತಗುಲಿ ತಂದೆ ತಾಯಿ ಮೃತಪಟ್ಟು ಅನಾಥರಾದ ಮಕ್ಕಳನ್ನು ರಕ್ಷಿಸುವ ಸಲುವಾಗಿ ಸರ್ಕಾರ 1098 ಸಹಾಯವನ್ನು ಆರಂಭಿಸಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ಚುಕ್ಕೋಡಿಯ ಸಂಸತ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಈ ವಿಷಯ ತಿಳಿಸಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಅನಾಥ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವ ಕುರಿತು ಕೆಲ ಸುದ್ದಿಗಳು ಹರಿದಾಡುತ್ತಿದ್ದು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಳ್ಳಬಾರದು ಎನ್ನುವ ಉದ್ದೇಶದಿಂದ ಸರ್ಕಾರದಿಂದ ಕಾನೂನಾತ್ಮಕವಾಗಿ ನೋಂದಾಯಿತವಾಗಿರುವ ಸಂಘ ಸಂಸ್ಥೆಗಳು ಟ್ರಸ್ಟ್ಗಳಿಗೆ ಈ ಮಕ್ಕಳನ್ನು ನೀಡಲಾಗುವುದು. ಸರ್ಕಾರವನ್ನು ಸಂಪರ್ಕಿಸದೆ ಯಾವುದೇ ಕಾರಣಕ್ಕೂ ಅನಾಥವಾಗಿರುವ ಮಕ್ಕಳನ್ನು ದತ್ತು ಕೊಡಬಾರದು ಎಂದು ಮನವಿ ಮಾಡಿದರು. ದೇಶದ ಇತರ ರಾಜ್ಯಗಳ ಮಾದರಿಯಲ್ಲಿಯೇ ರಾಜ್ಯ ಸರ್ಕಾರವೂ ಸಹ ಅನಾಥವಾಗಿರುವ ಮಕ್ಕಳ ನೆರವಿಗೆ ನಿಲ್ಲಲಿದ್ದು ಈಗಾಗಲೇ ಇಲಾಖೆಯಿಂದ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಶೀಘ್ರದಲ್ಲಿಯೇ ಮುಖ್ಯಮಂತ್ರಿಗಳು ಅನಾಥ ಮಕ್ಕಳಿಗೆ ಸಹಾಯಧನ ಘೋಷಿಸಲಿದ್ದಾರೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ರಾಜ್ಯದ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕೊರೋನಾ ನಿಯಂತ್ರಣಕ್ಕಾಗಿ ಮಕ್ಕಳ ನಿಗಾ ಘಟಕ ಸ್ಥಾಪಿಸಲಿದ್ದು ತಾಲೂಕಾ ಕೇಂದ್ರಗಳಲ್ಲಿ ತಲಾ 30 ಹಾಸಿಗೆ ಸಾಮರ್ಥ್ಯವುಳ್ಳ ಮಕ್ಕಳ ನಿಗಾ ಘಟಕ ಸ್ಥಾಪನೆಯಾಗಲಿದ್ದು ಮಕ್ಕಳ ಚಿಕಿತ್ಸೆ ಜೊತೆಗೆ ಅವರ ಮನರಂಜನೆಗೆ ಅಗತ್ಯವಿರುವ ಸಾಮಗ್ರಿಗಳನ್ನು ಪೂರೈಸಲಾಗುವುದು. ಅಲ್ಲದೆ ಪೌಷ್ಟಿಕಾಂಶವುಳ್ಳ ಆಹಾರ ವಿತರಣೆಯನ್ನು ಇಲಾಖೆ ಮಾಡಲಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರ್ಲಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ಶಕುಂತಲಾ ಡೊನ್ವಾಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಮಕ್ಕಳ ಕಲ್ಯಾಣ ಒಂದು ನಿರ್ದೇಶನಾಲಯ ಮತ್ತು ನಮ್ಮ ಇಲಾಖೆ ಎರಡನೇ ಅಲೆ ಮತ್ತು ಬರ್ತಕ್ಕಂಥ ಮೂರನೇ ಅಲೆ ಕೂಡ ಬರ್ಬೋದು ಮತ್ತು ಅದರಲ್ಲಿ ಮಕ್ಕಳಿಗೆ ಜಾಸ್ತಿ ಪಾಸಿಟಿವ್ ಬರ್ಬೋದು ಅಂಥೇಳಿ ಒಂದು ಏನು ಎಲ್ಲ ಎಕ್ಸ್ಪರ್ಟ್ಸು ನಮಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆಯಿಂದ ಕೆಲವೊಂದು ತಯಾರಿಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಏನು ಅಂತಂದಾಗ ಪ್ರತಿಯೊಂದು 30 ಜಿಲ್ಲೆಯಲ್ಲೂ ಕೂಡ ಮಕ್ಕಳಿಗೆ ಏನಾದರೂ ಪಾಸಿಟಿವ್ ಬಂತು ಅಂತಂದರೆ ಅವರಿಗಾಗಿನೇ ಸ್ಪೆಷಲ್ ಆದಂಥ ಕೋವಿಡ್ ಕೇರ್ ಸೆಂಟರ್ಗಳನ್ನು ನಾವು ಮಾಡಬೇಕು ಅಂತ ಈಗಾಗಲೇ ಎಲ್ಲ ಕಡೆ ನಾವು ಹೇಳಿದ್ದೀವಿ. ಮತ್ತು ಮುರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಗಳನ್ನು ನೋಡಿಕೊಂಡು ಅಥವಾ ನಮ್ಮ ಇಲಾಖೆಯ ಅನೇಕ ಸಂಘ ಸಂಸ್ಥೆಗಳಿಂದ ನಡೆಸ್ತಕ್ಕಂಥ ಅನುದಾನದ ಏನು ಸಂಸ್ಥೆಗಳಿದ್ದಾವೆ, ವಿಶೇಷ ಮಕ್ಕಳ ಶಾಲೆಗಳಿದ್ದಾವೆ, ಅಲ್ಲಿ ನಾವು ಕೋವಿಡ್ ಕೇರ್ ಸೆಂಟರನ್ನು ಮಾಡೋದು ಅಂತೇಳಿ ಈಗಾಗಲೇ ನಿರ್ಣಯ ಮಾಡಿದ್ದೀವಿ. ಮತ್ತು ಸರ್ಕಾರದ ವತಿಯಿಂದ ಮೋಹನ್ ರಾಜ್ ಅಂತಕ್ಕಂಥ ಒಬ್ಬ ನೋಡಲ್ ಅಧಿಕಾರಿಯನ್ನು ಕೂಡ ಇದಕ್ಕೆ ನೇಮಕವನ್ನು ಮಾಡಿದ್ದೀವಿ. ಮತ್ತು ಪಾಲಕರು ವಿಶೇಷವಾಗಿ ಇವತ್ತು ಎರಡನೇ ಅಲೆಯಲ್ಲಿ ಚಿಕ್ಕ ವಯಸ್ಸಿನ ಅನೇಕ ಜನ ತೀರು ಹೋಗಿರೋದನ್ನು ನಾವು ನೋಡ್ತೇವೆ. ಅದರಲ್ಲಿ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಪಾಸಿಟಿವ್ ಬಂದು ಇಬ್ಬರು ಕೂಡ ತೀರು ಹೋಗಿರುವಂಥ ಎರಡು ಉದಾಹರಣೆಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ಒಂದು ಮಂಡ್ಯದಲ್ಲಿ, ಇನ್ನೊಂದು ಚಾಮರಾಜನಗರದಲ್ಲಿ. ಮಂಡ್ಯದಲ್ಲಿ 1 ತಿಂಗಳ ಮಗು ಇದೆ, ತಾಯಿ ತಂದೆ ಇಬ್ಬರು ಕೂಡ ತೀರು ಹೋಗಿದ್ದಾರೆ. ಅಲ್ಲಿ ನಮ್ಮ CWC ಟೀಮು ಅಲ್ಲಿ ಭೇಟಿ ಕೊಟ್ಟು ಆ ಮಗುವಿನ ವಿಚಾರಣೆಯನ್ನು ಮಾಡಿ ಅವರ ಸಂಬಂಧಿಕರಾದಂಥ ಅವರ ಅಜ್ಜ ಮತ್ತು ಅಜ್ಜಿ ಹತ್ರ ಮಾತಾಡಿ ಆ ಮಗುವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಭೇಟಿಯಾದಾಗ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಟೈಮಲ್ಲಿ ಅಜ್ಜ ಅಜ್ಜಿ ನೋಡ್ತೀನಿ ಅಂದಿದ್ದಾರೆ. ಅದು ಡಿಸ್ಚಾರ್ಜ್ ಆದಮೇಲೆ ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದು ದಿನಂಪ್ರತಿ ನಮ್ಮ ಇಲಾಖೆಯಿಂದ ಅದು ಮಾಹಿತಿಯನ್ನು ಪಡ್ಕೋತಾರೆ. ಚಾಮರಾಜನಗರದಲ್ಲಿ ಇರ್ತಕ್ಕಂಥ 5 ವರ್ಷದ ಮಗು, ತಂದೆ ತಾಯಿ ಇಬ್ಬರು ಕೂಡ ತೀರೋಗಿದ್ದಾರೆ. ಅಲ್ಲೂ ಕೂಡ ಅವರು ಚಿಕ್ಕಮ್ಮನ ಹತ್ರ ಮಗು ಇದೆ, ನಮ್ಮ ಇಲಾಖೆಯಿಂದ ಅದು ಹೋಗಿ ಭೇಟಿಯಾಗಿದ್ದಾರೆ. ಆ ಮಗು ಮಾನಸಿಕವಾಗಿ ಇನ್ನೂ ಕೂಡ ಭಯದಲ್ಲಿರೋದ್ರಿಂದ ಅದು ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಅದು ನಮ್ಮ ಸರ್ಕಾರದ ಗಮನಕ್ಕೆ ತಗೊಂಡು ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಇದು ಕೂಡ ನಡೆದಿದೆ. ಈ ರೀತಿಯಾಗಿ ಎರಡು ತಂದೆ ತಾಯಿಗಳು ತೀರಿ ಹೋದಂಥ ಮಕ್ಕಳನ್ನು ನಮ್ಮ CWC ತಂಡ ಮತ್ತು ಅಲ್ಲಿ ಕೆಲವೊಂದು ವಾಲಂಟ್ರೀಸ್ಗಳನ್ನು ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ಅವರ ನೇತೃತ್ವದಲ್ಲಿ ಅವರಿಗೆ ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು, ಯಾರಾದರೂ ಅವರ ಹತ್ತಿರದ ಸಂಬಂಧಿಕರು ಅವರನ್ನು ನೋಡ್ಕೋತೀವಿ ಅಂದಾಗ ನಮ್ಮ ಸರ್ಕಾರದ ವತಿಯಿಂದ ಏನು ಪ್ರೊಸೀಜರ್ ಇದೆಯೋ ಅದನ್ನು ಮಾಡಿಕೊಂಡು ಅಲ್ಲಿ ನೋಡ್ಕೊಳ್ಳುವಂಥ ವ್ಯವಸ್ಥೆ, ಇಲ್ಲ ಅಂದರೆ ಅವರನ್ನು ನಮ್ಮ ಕೋವಿಡ್ ಕೇರ್ ಸೆಂಟರ್ಗೆ ತಗೊಂಡು ನಮ್ಮ ದತ್ತು ಸ್ವೀಕಾರ ಕೇಂದ್ರಗಳಿಗೆ ತಗೊಂಡು ಮುಂದಿನ ಯಾರಾದರೂ ದತ್ತು ಕೊಡುವಂಥದ್ದು ಇದ್ದರೆ ಅದನ್ನು ಮಾಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಪಾಸಿಟಿವ್ ಹುಡುಗರಿದ್ದಾಗ ಅವರನ್ನು ಹೆಣ್ಣು ಮಕ್ಕಳು ಬೇರ್ಪಡಿಸಿ ಗಂಡು ಮಕ್ಕಳು ಬೇರ್ಪಡಿಸಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕೋವಿಡ್ ಕೇರ್ ಸೆಂಟರ್ಗಳನ್ನು ಮಾಡ್ತಾ ಇದ್ದೀವಿ. ಆರೋಗ್ಯದ ಸಮಸ್ಯೆ ಅವರಿಗೆ ಆದಾಗ ಪ್ರತಿಯೊಂದು ತಾಲೂಕಾ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಪೆಡಿಯಾಟ್ರಿಕ್ ಕೋವಿಡ್ ವಾರ್ಡ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ನಮ್ಮ ಇಲಾಖೆಯ ವತಿಯಿಂದ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಆ ಮಕ್ಕಳ ಯೋಗಕ್ಷೇಮ ನೋಡ್ಕೊಳ್ಳುವಂಥದ್ದನ್ನು ಕೂಡ ಮಾಡೋದು ಅಂತೇಳಿ ನಾವು ಈಗಾಗಲೇ ಯೋಜನೆಯನ್ನು ಮಾಡಿದ್ದೀವಿ. ಮತ್ತು ಇಂಥ ಮಕ್ಕಳಿಗೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಜಿಯವರ ಹತ್ರ ಮಾತಾಡಿಕೊಂಡು
ಇಂಥ ಮಕ್ಕಳಿಗೆ ಪರ್ಮನೆಂಟ್ ಆಗಿ ನಮ್ಮ ಸರ್ಕಾರದಿಂದ ಏನಾದರೂ ಮಾಡಬಹುದಾ ಅಂತ ಚಿಂತನೆಯನ್ನ ಮಾಡುವಂತ ದೃಷ್ಟಿಕೋನದಿಂದ ಸನ್ಮಾನ್ಯ ಮುಖ್ಯಮಂತ್ರಿಜಿಯವರ ಹತ್ರ ಮಾತಾಡಿದ್ದೀನಿ. ಅವರು ಅದಕ್ಕೆ ಬಹಳಷ್ಟು ಸಕಾರಾತ್ಮಕವಾದಂತ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಆ ಒಂದು ಯೋಜನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ರಾಜ್ಯದಲ್ಲಿ ಅನೇಕ ದಾನಿಗಳಿದ್ದಾರೆ, ಅಂಥ ದಾನಿಗಳು ಕೂಡ ಇಂಥ ಮಕ್ಕಳಿಗೆ ಎಜುಕೇಷನ್ ಆಗಿ ಶೈಕ್ಷಣಿಕವಾಗಿ ಅವರು ನೋಡ್ಕೊಳ್ಳುವಂಥದ್ದು, ಇಲ್ಲ ಅವರ ಮುಂದಿನ ಫ್ಯೂಚರ್ ಬಗ್ಗೆ ನೋಡ್ಕೊಳ್ಳುವಂಥದ್ದಕ್ಕೆ ಮುಂದೆ ಬಂದರೆ ನಮ್ಮ ಇಲಾಖೆ ವತಿಯಿಂದ ಆ ಮಕ್ಕಳಿಗೆ ನಾವು ಅವರನ್ನ ಜೋಡಿಸಿ ಅವರು ಕೂಡ ಮಾಡಬೇಕು ಅನ್ನುವಂಥದ್ದು ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಬಹಳ ಇಂಪಾರ್ಟೆಂಟ್ ಅಂದರೆ ಇತ್ತೀಚೆಗೆ ವಾಟ್ಸಾಪ್ಗಳಲ್ಲಿ ಕೆಲವೊಂದು ಮೆಸೇಜ್ಗಳು ಬರ್ತಾಡ್ತಾ ಇದ್ದಾವೆ. ಏನಾದರೂ ಪಾಲಕರು ಕಳೆದುಕೊಂಡಂಥ ಮಕ್ಕಳಿದ್ರೆ ಈ ನಂಬರ್ಗೆ ಫೋನ್ ಮಾಡಿ ಅಲ್ಲಿ ದತ್ತು ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮೆಸೇಜ್ಗಳಿಗೆ ನಾನು ಎಲ್ಲ ಜನರಿಗೆ ವಿನಂತಿಯನ್ನು ಮಾಡ್ತೀನಿ. ಕಳಕಳಿಯಿಂದ ಅಂಥದ್ದಕ್ಕೆ ತಾವು ಬಲಿಯಾಗಬಾರ್ದು. ನಮ್ಮ ಇಲಾಖೆಯಿಂದ 1098 ಈ ನಂಬರ್ಗೆ ತಾವುಗಳು ಫೋನ್ ಮಾಡಿ ನಮಗೆ ಮಾಹಿತಿ ಕೊಟ್ಟಲ್ಲಿ ಅದನ್ನು ಸರ್ಕಾರದ ವತಿಯಿಂದ ನಾವು ಜವಾಬ್ದಾರಿಯನ್ನು ತಗೊಂಡು ಆ ಮಕ್ಕಳ ಭವಿಷ್ಯಕ್ಕೆ ಚಲ್ಲಾಟವಾಡದೆ ಅವರ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ. ಅದಕ್ಕೆ ಯಾವುದೇ ವಾಟ್ಸಪ್ನಲ್ಲಿ ಹರಿದಾಡುವಂಥ ಫೇಕ್ ನಂಬರ್ಗಳಿಗೆ ತಾವು ಬಲಿಯಾಗಬಾರ್ದು, ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಬಾರ್ದು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊತಾರೆ.